ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಕನ್ನಡ ಚಿತ್ರರಂಗದಲ್ಲಿ ಸಾವಿನ ಸುದ್ದಿಗಳನ್ನ ಕೇಳ್ತಾನೆ ಇದ್ದೀವಿ. ಮೊನ್ನೆಯಷ್ಟೇ ಹಿರಿಯ ನಟಿ ಜಮುನಾ ಅವರು ಸಾವನ್ನಪ್ಪಿದ್ರು. ಇದಾದ ಎರಡೇ ದಿನಗಳ ಅಂತರದಲ್ಲಿ ಹಿರಿಯ ನಟ ಮಂದೀಪ್ ರಾಯ್ ಅವರು ಕೂಡ ಸಾವನ್ನಪ್ಪಿದ್ರು. ಇದೀಗ ಇದೆಲ್ಲದರ ನಡುವೆ ಒಬ್ಬ ಕನ್ನಡದ ಖ್ಯಾತ ಹಿರಿಯ ಗಾಯಕಿ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಯಾರಿದು ಗಾಯಕಿ ಮತ್ತು ಇವರು ಸಾವನ್ನಪ್ಪಿದ್ದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಸಂಗೀತ ಲೋಕ ಇಷ್ಟ ಅನ್ನೋದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೌದು, ಕರ್ನಾಟಕದ ದಿಗ್ಗಜ ಗಾಯಕಿ ಪದ್ಮಶ್ರೀ ಪುರಸ್ಕೃತ ಸಿ ಲಲಿತಾ ಅವರು ತಮ್ಮ 85ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಇವರು ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲಿ ಅನೇಕ ಹಾಡುಗಳನ್ನ ಹಾಡಿದ್ದಾರೆ. ಸಿನಿಮಾ ಹಾಡುಗಳು ಅಲ್ಲದೆ ಅನೇಕ ಭಕ್ತಿ ಗೀತೆಗಳು ಮತ್ತು ಸುಪ್ರಭಾತಗಳನ್ನ ಕೂಡ ಇವರು ಹಾಡಿದ್ದಾರೆ. ಅದರಲ್ಲಿ ಐಗಿರಿ ನಂದಿನಿ ಎಂಬ ಹಾಡು ವಿಶ್ವವಿಖ್ಯಾತಿ ಪಡೆದಿದೆ. ಇನ್ನು ಇಂತಹ ದಿಗ್ಗಜ ಕಲಾವಿದೆ ನಮ್ಮ ಕರ್ನಾಟಕದ ಹೆಮ್ಮೆ. ಇವರ ಸಾವಿಗೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.